ಅಂಗಡಿಗೆ ಹೋದಾಗ ಪ್ರತಿಯೊಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ, ಅನೇಕ ಸಾರಿ ಯೋಚನೆ ಮಾಡ್ತೀರಿ, ಆಮೇಲೆ ನೀವು ಅದನ್ನು ಖರೀದಿ ಮಾಡ್ತೀರಿ. ಹಾಗೆ ನಿಮ್ಮ ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು, ಮತ್ತು ಅವರ ಗುಣ ಹೇಗೆ, ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು, ಇವತ್ತು ಯಾವ ತತ್ವದ ಮೇಲೆ ಅದ, ಅದನ್ನು ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಪಕ್ಷ ತತ್ವದ ಮೇಲೆ ನಡೆದಿದೆ, ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ಅದಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಇಡೀ ಶರೀರವನ್ನೇ ಅಂದರೆ ತ್ಯಾಗ ಮಾಡಿದ್ರು, ಸುಮಾರು 32 ಗುಂಡುಗಳನ್ನು ತಿಂದು ಅವರು ಪಾಪ ಪ್ರಾಣ ಬಿಟ್ಟರು ದೇಶದ ಐಕ್ಯತೆಗಾಗಿ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಕೂಡ ಮಾಡಿದ್ರು, ಅವರು ದೇಶದ ಐಕ್ಯತೆಗಾಗಿ ತನ್ನ ಪ್ರಾಣ ಕೊಟ್ಟರು. ಅವ್ರ ದೇಹದ ತುಕಡಿ ತುಕಡಿ ಆದ್ರೂ ಕೂಡ ಚಿಂತಲ ನಾನು ಇದನ್ನು ದೇಶ ಉಳಿಸ್ತೀನಿ ಅಂಥೇಳಿ. ಹಾಗೆ ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಒಂದು ತತ್ವಕ್ಕೆ ಬದ್ಧರಾಗಿದ್ದಾರೆ. ಬಡವರ ಬಗ್ಗೆ ಕಾಳಜಿ ಇದೆ, ರೈತರ ಬಗ್ಗೆ ಕಾಳಜಿ ಇದೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ, SC ST ಬಗ್ಗೆ ಕಾಳಜಿ ಇದೆ, ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದೆ. ಅಂಗಡಿಗೆ ಹೋದಾಗ ಪ್ರತಿಯೊಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ, ಅನೇಕ ಸಾರಿ ಯೋಚನೆ ಮಾಡ್ತೀರಿ, ಆಮೇಲೆ ನೀವು ಅದನ್ನು ಖರೀದಿ ಮಾಡ್ತೀರಿ. ಹಾಗೆ ನಿಮ್ಮ ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು, ಮತ್ತು ಅವರ ಗುಣ ಹೇಗೆ, ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು, ಇವತ್ತು ಯಾವ ತತ್ವದ ಮೇಲೆ ಅದ, ಅದನ್ನು ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಪಕ್ಷ ತತ್ವದ ಮೇಲೆ ನಡೆದಿದೆ, ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ಅದಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಇಡೀ ಶರೀರವನ್ನೇ ಅಂದರೆ ತ್ಯಾಗ ಮಾಡಿದ್ರು, ಸುಮಾರು 32 ಗುಂಡುಗಳನ್ನು ತಿಂದು ಅವರು ಪಾಪ ಪ್ರಾಣ ಬಿಟ್ಟರು ದೇಶದ ಐಕ್ಯತೆಗಾಗಿ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಕೂಡ ಮಾಡಿದ್ರು, ಅವರು ದೇಶದ ಐಕ್ಯತೆಗಾಗಿ ತನ್ನ ಪ್ರಾಣ ಕೊಟ್ಟರು. ಅವ್ರ ದೇಹದ ತುಕಡಿ ತುಕಡಿ ಆದ್ರೂ ಕೂಡ ಚಿಂತೆ ಇಲ್ಲ, ನಾನು ಇದನ್ನು ದೇಶ ಉಳಿಸ್ತೀನಿ ಅಂಥೇಳಿ. ಹಾಗೆ ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಒಂದು ತತ್ವಕ್ಕೆ ಬದ್ಧರಾಗಿದ್ದಾರೆ. ಬಡವರ ಬಗ್ಗೆ ಕಾಳಜಿ ಇದೆ, ರೈತರ ಬಗ್ಗೆ ಕಾಳಜಿ ಇದೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ, SC ST ಬಗ್ಗೆ ಕಾಳಜಿ ಇದೆ, ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದೆ.